ಶ್ರೀರಾಮ ಸಮರ್ಥ ಶ್ರೀ ಮಹಾರಾಜರು ಗಾಡಿಯಲ್ಲಿ ಕಂಡರು. ಪುಣೆಯಲ್ಲಿ ಮನೋಹರ್ ಎಂಬ ಒಬ್ಬ ಇಂಜಿನಿಯರ್ ಇದ್ದರು. ಅವರು ಶ್ರೀ ಮಹಾರಾಜರ ಶಿಷ್ಯರಾಗಿದ್ದು ಭಗವಂತನ ನಾಮದ ಮೇಲೆ ಉತ್ಕಟ ಶ್ರದ್ಧೆ ಇತ್ತು. ಅವರ ಹಿರಿಯ ಮಗಳನ್ನು ಅಕೋಲಾಕ್ಕೆ ಕೊಡಲಾಗಿತ್ತು. ದುರ್ದೈವದಿಂದ ಅವರ ಅಳಿಯನು ಅಕಸ್ಮಾತ್ತಾಗಿ ತೀರಿಕೊಂಡನು. ಕೆಲವು ದಿವಸಗಳಾದ ಮೇಲೆ ಮನೋಹರರು ಮಗಳನ್ನು ಕರೆದುಕೊಂಡು ಉಗಿಬಂಡಿಯ ಮೂಲಕ ಪುಣೆಗೆ ತಿರುಗಿ ಬರುತ್ತಿದ್ದರು. ತಂದೆಯ ಮನಸ್ಸಿನಲ್ಲಿ ಅನೇಕ ಪ್ರಕಾರದ ವಿಚಾರಗಳ ಗೊಂದಲವೆದ್ದಿತ್ತು. ಆಗವರಿಗೆ ಶ್ರೀ ಮಹಾರಾಜರ ನೆನಪಾಗಿ ಒಮ್ಮೆಲೆ ಶ್ರೀ ಮಹಾರಾಜರು ಇರುತ್ತಾರೆ, ಅವರೇ ಎಲ್ಲವನ್ನು ನೋಡಿಕೊಳ್ಳುತ್ತಾರೆ ಎಂಬ ಮಾತುಗಳು ಒಮ್ಮೆಲೆ ಅವರ ಬಾಯಿಂದ ಬಂದವು. ಆಗ ಗಾಡಿಯು ಭುಸಾವಳ ಬಿಟ್ಟಿತ್ತು. ಅಷ್ಟರಲ್ಲಿ ಅವರ ಡಬ್ಬಿಯಲ್ಲಿ ಎದುರಿನ ಸೀಟಿನ ಮೇಲೆ ಶ್ರೀ ಮಹಾರಾಜರು ಕುಳಿತಿರುವುದು ಅವರಿಬ್ಬರಿಗೂ ಕಂಡಿತು. ಶ್ರೀ ಮಹಾರಾಜರು ಕಫನಿ ಹಾಕಿಕೊಂಡಿದ್ದು ಕೈಯಲ್ಲಿ ಜಪಮಾಲೆ ಇತ್ತು. ಅವರ ಗಡ್ಡ 8-10 ದಿವಸಗಳಿಂದ ಬೆಳೆದಂತಿದ್ದವು. ಬಾಯಲ್ಲಿ ಅಡಿಕೆ ಇತ್ತು, ಕಾಲುಗಳಲ್ಲಿ ಖಡಾವು ಇದ್ದವು. ಅವರಿಬ್ಬರ ಕಡೆ ಶ್ರೀ ಮಹಾರಾಜರು ನೋಡುತ್ತಿದ್ದರು. ಸುಮಾರು 1 ಗಂಟೆ ಕಾಲ ಶ್ರೀ ಮಹಾರಾಜರು ಆ ಡಬ್ಬಿಯಲ್ಲಿದ್ದು ಅನಂತರ ಕಾಣದಂತಾದರು. ಅತ್ಯಂತ ಆಶ್ಚರ್ಯದ ಸಂಗತಿ ಎಂದರೆ ಶ್ರೀ ಮಹಾರಾಜರು ಪ್ರತ್ಯಕ್ಷ ಎದುರಿಗೆ ಕುಳಿತುಕೊಂಡಿದ್ದರೂ ಮನೋಹರರಿಗೆ ಆಗಲಿ ಅಥವಾ ಅವರ ಮಗಳಿಗಾಗಲಿ ಎದ್ದು ಶ್ರೀ ಮಹಾರಾಜರಿಗೆ ನಮಸ್ಕಾರ ಮಾಡಬೇಕೆಂಬ ಬುದ್ಧಿ ಉಂಟಾಗಲಿಲ್ಲ. ಅವರು ಹೋದ ಮೇಲೆ ತಾವು ಅವರಿಗೆ ನಮಸ್ಕಾರ ಮಾಡಲಿಲ್ಲವೆಂಬುದರ ಬಗ್ಗೆ ಇಬ್ಬರಿಗೂ ಬಹಳ ಆಶ್ಚರ್ಯವೆನಿಸಿತು. ಈ ಸಂಗತಿಯು 1928-29 ನಡೆದದ್ದು ಇರುತ್ತದೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.